ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಡಕಾಯಿತೆ ಚಂಬಲ್ ರಾಣಿ ಅಂತ ಬಿರುದನ್ನು ಹೊಂದಿದ್ದಂಥ ಫೂಲನ್ ದೇವಿಯ ಪುಣ್ಯ ಸ್ಮರಣೆ, ಪುಣ್ಯತಿಥಿಯ ಆಚರಣೆ ವಿಜೃಂಭಣೆಯಿಂದ. ಸಾಮಾಜಿಕ ನ್ಯಾಯದ ಹರಿಕಾರಳು ಎನ್ನುವಂಥ ಕಾರಣಕ್ಕಾಗಿ ಈಕೆಯ ಗುಣಗಾನವನ್ನು ಮಾಡ್ತಾರೆ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್. ದಿಲ್ಲಿ ಹಾಗೂ ಲಖನೌನಲ್ಲಿರುವಂಥ ಸಮಾಜವಾದಿ ಪಾರ್ಟಿಯ ಕಚೇರಿಗಳಲ್ಲಿ ಈಕೆಯ ಪುಣ್ಯತಿಥಿಯ ಸಮಾರಂಭ ಜರುಗುತ್ತೆ. ಎಲ್ಲರೂ ಈಕೆಯನ್ನು ಹಾಡಿ ಹೊಗಳುತ್ತಾರೆ. ಹಿಂದುಳಿದ ವರ್ಗ ಹಾಗೂ ದಲಿತ ಸಮಾಜದ ನಡೆದಂಥ ಶೋಷಣೆಯ ವಿರುದ್ಧವಾಗಿ ಈಕೆ ಹೋರಾಟವನ್ನು ನಡೆಸಿದರು. ಈಕೆಯನ್ನು ನಾವು ಸಾಮಾಜಿಕ ನ್ಯಾಯದ ಹರಿಕಾರಳು ಅಂತ ಈಕೆಯನ್ನು ನಾವು ಸ್ಮರಿಸ್ತೇವೆ ಅಂತ ಟ್ವೀಟ್ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನಿನ್ನೆ ಭಾಳ ದೊಡ್ಡದಾಗಿ ವೈರಲ್ ಮಾಡಿದಂಥ ವಿಚಾರ ಉತ್ತರ ಪ್ರದೇಶದಲ್ಲಿ. ನಿಮಗೆ ಇವ ಕಥೆಯನ್ನು ಹೇಳಿಬಿಡಬೇಕು ಭಾವಾಗ ನಿಮಗೆ ಭಾರತದ ರಾಜಕಾರಣ ಎಷ್ಟು ನೀಚಾತಿ ನೀಚ ಸ್ಥಿತಿಗೆ ಬಂದಿದೆ ಅನ್ನೋದು ಅರ್ಥ ಆಗಿಬಿಡುತ್ತೆ. ಇವತ್ತೇನು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಮಮತಾ ಬೇಗಂ ಮಾಡ್ತಾ ಇದ್ದಾರಲ್ಲ, ಇವರು ಇವತ್ತು ಶುರು ಮಾಡಿದ್ದಲ್ಲ, ಅವತ್ತಿನಿಂದ ಇದು ನಡ್ಕೊಂಡ್ಬಂದಿರುವಂಥ ನಾಟಕ ಇದು ಅನ್ನೋದು ನಿಮ್ಗೆ ಸ್ಪಷ್ಟ ಆಗಿ ಹೋಗುತ್ತೆ. ಇವ್ರದ್ದು ಹುಸಿ ಸಾಮಾಜಿಕ ನ್ಯಾಯ ಅನ್ನೋದು ಗೊತ್ತಾಗಿಬಿಡತ್ತೆ. ಈಕೆಯನ್ನು ಜುಲೈ 25 ಅಂದರೆ ನಿನ್ನೆ ಲೆಕ್ಕಕ್ಕೆ 2001 ಶೇರ್ ಸಿಂಗ್ ರಾಣಾ ಎನ್ನುವರು ಈಕೆಯನ್ನು ಹತ್ಯೆ ಮಾಡಿದ. ಈಕೆಯ ಎಂ ಪಿ ಬಂಗ್ಲಾ ಏನಿದೆ, ಆ ದಿಲ್ಲಿಯ ಎಂ ಪಿ ಬಂಗ್ಲಾ ಎದುರುಗಡೆ ಗುಂಡಿನ ಮಳೆಗಾರದು ಈಕೆಯ ಹತ್ಯೆಯನ್ನು ಮಾಡಲಾಯಿತು. ಯಾಕೆ ಮಾಡಲಾಯಿತು ಅಂದರೆ 1981 ಬೆಹಮಾಯಿ ಎನ್ನುವಂಥ ಒಂದು ಹಳ್ಳಿಯಲ್ಲಿ ಈಕೆ ತನ್ನ ಗುಂಪನ್ನು ಕಟ್ಕೊಂಬಂದು ಡಕಾಯಿತರನ್ನೆಲ್ಲ ಕುದುರೆ ಮೇಲೆ ಎಲ್ಲರೂ ಬಂದು ಆ ಬೆಹಮಾಯಿ ಅನ್ನುವಂಥ ಹಳ್ಳಿಯಲ್ಲಿ 20 ಠಾಕೂರುಗಳನ್ನು ಸಾಲಾಗಿ ನಿಲ್ಲಿಸಿ ಗುಂಡಿಟ್ಟು ಕೊಂದಿದ್ಲು ಫೂಲಂದೇವಿ. ಈ ಠಾಕೂರುಗಳು ಈಕೆಗೆ ಏನು ಮಾಡಿದರು? ಠಾಕೂರುಗಳು ಏನೂ ಮಾಡಿರಲಿಲ್ಲ. ಈಕೆ ಸೇಡಿದ್ದದ್ದು ಶ್ರೀ ರಾಮ್ ಸಿಂಗ್ ಮತ್ತು ಲಾಲಾ ಸಿಂಗ್ ಎನ್ನುವಂಥ ಇಬ್ಬರು ಡಕಾಯಿತರ ಬಗ್ಗೆ. ಆ ಇಬ್ಬರು ಡಕಾಯಿತರು ಠಾಕೂರ್ ಜನಾಂಗಕ್ಕೆ ಸೇರಿದವರು, ಸಮುದಾಯಕ್ಕೆ ಸೇರಿದವರು ಅನ್ನುವಂಥ ಕಾರಣಕ್ಕೋಸ್ಕರ, ಇವರು ಬಹಮಾಯಿ ಅನ್ನುವಂಥ ಹಳ್ಳಿಯವರು ಅನ್ನುವಂಥ ಕಾರಣಕ್ಕೋಸ್ಕರ ನೇರವಾಗಿ ಈಕೆ ಗುಂಪನ್ನು ಕಟ್ಕೊಂಡ್ಬರ್ತಾಳೆ, ಕುದುರೆ ಮೇಲೆ ಬರ್ತಾಳೆ, ಬಂದೂಕುಗಳನ್ನು ತೆಗೆದುಕೊಂಡು ಬರ್ತಾಳೆ. ಬಂದು ಎಲ್ಲಿ ಲಾಲಾ ಸಿಂಗ್, ಎಲ್ಲಿ ರಾಮ್ ಸಿಂಗ್ ಅಂತ ಕೇಳ್ತಾಳೆ. ಅವರು ಡಕಾಯಿತರು ಊರಲ್ಲಿ ಕಾಯ್ಕೊಂಡು ಈಕೆ ಬರ್ತಾಳೆ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಅವ್ರ ಪಾಡಿಗೆ ಎಲ್ಲೋ ಕಾಡಲ್ಲಿ ಇರ್ತಾರೆ ಅವರು. ಅವರು ಇಲ್ಲ ಅಂತ ಗೊತ್ತಾಗ್ತಕ್ಷಣ ಹಳ್ಳಿಯಲ್ಲಿರುವಂಥ ಒಂದು 20 ಠಾಕೂರುಗಳು ನಿಲ್ಲಿಸ್ತಾಳೆ. ಒಟ್ಟು 22 ಕೊಂದಿರೋದು, ಇಬ್ಬರು ಬದುಕ್ತಾರೆ ಅದರಲ್ಲಿ. ಅದರಲ್ಲಿ ಒಬ್ಬ ಮುಸಲ್ಮಾನ, ಒಬ್ಬ ದಲಿತ ಇರ್ತಾನೆ. 20 ಠಾಕೂರುಗಳು ಸಾಯ್ತಾರೆ. ಕಾರಣ ಏನು ಅಂತ ಕೇಳಿದರೆ, ಈಕೆಯ ಮೇಲೆ ಶೋಷಣೆ ನಡೆದಿದೆ. ಶೋಷಣೆ ನಡೆದದ್ದಕ್ಕಾಗಿ ಈಕೆ ಠಾಕೂರುಗಳ ಮೇಲೆ ಸೇಡನ್ನು ತೀರಿಸ್ಕೋತಾ ಇದ್ದಾಳೆ. ಹಾಗಾದರೆ ಈಕೆಯ ಕತೆ ಏನು ಅಂತ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಈಕೆ 1963 ಹುಟ್ಟಿದ್ದು. ಈಕೆ 11 ಈಕೆ 3 ವಯಸ್ಸಿನ ಒಬ್ಬ ವ್ಯಕ್ತಿಯ ಜೊತೆ ಈಕೆ ಮದುವೆಯಾಗತ್ತೆ. ಈಕೆ ಮಲ್ಲಾಹ ಎನ್ನುವಂಥ OBC ಜನಾಂಗದ ಹೆಣ್ಮಕ್ಳು. 18% OBCಗಳು ಇದ್ದಾರೆ ಉತ್ತರ ಪ್ರದೇಶದಲ್ಲಿ. 20% ದಲಿತರಿದ್ದಾರೆ. 18-20% ಮುಸಲ್ಮಾನರಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಈಕೆಗೆ ಚಿಕ್ಕವಳಿದ್ದಾಗಲೇ ಈಕೆಯ ಚಿಕ್ಕಪ್ಪ ಕರ್ಕೊಂಡೋಗಿ ಈಕೆಯ ಮೇಲೆ ಶೋಷಣೆ ಮಾಡ್ತಾನೆ, ಈಕೆಯ ಮೇಲೆ ಅತ್ಯಾಚಾರ ಮಾಡಿರ್ತಾನೆ, ಆಸ್ತಿಗಾಗಿ ಗಲಾಟೆ ಆಗಿರ್ತದೆ. ಅದಾದಮೇಲೆ ಈಕೆಯ ಮದುವೆ ಆಗತ್ತೆ. ಮದುವೆ ಆದಮೇಲೆ ಬಾಬು ಸಿಂಗ್ ಗುಜ್ಜರ್ ಎನ್ನುವನು ಈಕೆಯನ್ನು 1979 ರೇಪ್ ಮಾಡ್ತಾನೆ. 1979 ಅದಾದಮೇಲೆ ಈಕೆ ವಿಕ್ರಮ್ ಮಲ್ಲಾಹ ಅಂತ ಅದೇ ಗುಂಪಿನ ಒಬ್ಬ ವ್ಯಕ್ತಿಯ ಜೊತೆ ಮದುವೆಯಾಗ್ತಾಳೆ. ಅದೇ ಗುಂಪಿನಲ್ಲಿದ್ದಂಥ ಇಬ್ಬರು ಯಾರು, ಒಬ್ಬ ಶ್ರೀರಾಮ್ ಸಿಂಗ್, ಇನ್ನೊಬ್ಬ ಲಾಲಾ ಸಿಂಗ್ ಎನ್ನುವರನ್ನ ಈ ವಿಕ್ರಮ್ ಮಲ್ಲಾಹ ಅನ್ನುವಂಥ ವ್ಯಕ್ತಿಯನಿಕೆಯ ಗಂಡ ಅಂತ ಹೇಳಲಾಗತ್ತಲ್ಲ, ಆತನನ್ನು ಹತ್ಯೆ ಮಾಡ್ತಾರೆ. ಯಾವಾಗ ಇವರಿಬ್ಬರು ಹತ್ಯೆ ಮಾಡ್ತಾರೋ, ಹತ್ಯೆ ಮಾಡಿದವರು ಸುಮ್ಮನಾಗಲ್ಲ, ಈಕೆಯನ್ನು ಕರ್ಕೊಂಡೋಗಿ ಊರು ಹೊರಗಡೆ ಬೆತ್ತಲೆ ಮಾಡಿ ಈಕೆಯ ಮೇಲೆ ಅತ್ಯಾಚಾರವನ್ನು ನಡೆಸ್ತಾಳೆ. ಅದಾದಮೇಲೆ ಈಕೆ ಒಂದು ಗುಂಪನ್ನು ಕಟ್ಕೋತಾಳೆ. ಕಟ್ಕೊಂಡು ಚಂಬಲ್ ರಾಣಿ ಅಂತ ಹೆಸರು ಮಾಡ್ಕೋತಾಳೆ. ಮಾಡ್ಕೊಂಡು ಮಧ್ಯಪ್ರದೇಶದ ಚಂಬಲ್ನ ಗುಡ್ಡಗಾಡುನಲ್ಲಿ ಬಂದಂಥ ಜನರನ್ನು ದೋಚುವುದು, ಅವ್ರ ಊರು ಹಳ್ಳಿ ಹಳ್ಳಿಗಳಲ್ಲಿ ನುಗ್ಗುವುದು, ಇನ್ನಿಲ್ಲದ ಹಾಗೆ ದರೋಡೆ ಮಾಡುವುದು, ಈ ರೀತಿಯ ಆ್ಯಕ್ಟಿವಿಟಿಗಳನ್ನು ನಡೆಸ್ತಾ ಇರ್ತಾಳೆ. ಈಕೆಯನ್ನು ಹೇಗಾದರೂ ಮಾಡಿ ಆ ಮಟ್ಟ ಹಾಕಿಬಿಡ್ತೀನಿ ಅಂತ ಉತ್ತರ ಪ್ರದೇಶದಲ್ಲಿ ಆಗಿದ್ದಂಥ VP ಸಿಂಗ್ ಅವರು ತೀರ್ಮಾನ ಮಾಡಿರ್ತಾರೆ. ಆದರೆ ದುರಂತ ಅಂದರೆ, ಈ VP ಸಿಂಗ್ನ ಅಣ್ಣ ಇದ್ದಾರಲ್ಲ ಚಂದ್ರಶೇಖರ್ ಪಿ ಸಿಂಗ್ ಅಂತೇಳಿ, ಆತ ಜಸ್ಟಿಸು, ಜಡ್ಜು, ಆತನನ್ನೇ ಈಕೆ ಕೊಲೆ ಮಾಡ್ತಾಳೆ. ನೋಡಿ ಹೆಂಗಿದೆ ಕತೆ. ಅದಾದಮೇಲೆ
ವಿ ಪಿ ಸಿಂಗ್ ಮುಖ್ಯಮಂತ್ರಿ ಇದ್ದವರು ಮುಂದೆ ಅವರು ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ಇಂದಿರಾ ಗಾಂಧಿ ನನಗೆ ಹೇಳಲಾರದೆ ನೀವು ರಾಜೀನಾಮೆ ಕೊಟ್ಟಿದ್ದೀರಿ ಅನ್ನುವಂಥ ಕಾರಣಕ್ಕೋಸ್ಕರ ಈತನನ್ನು ನೆಗ್ಲೆಕ್ಟ್ ಮಾಡ್ತಾರೆ ಇಂದಿರಾ ಗಾಂಧಿ. ಮುಂದೆ ರಾಜೀವ್ ಗಾಂಧಿ ಬರ್ತಾರೆ, ಇಲ್ಲ ಆ ರೀತಿ ಮಾಡಬೇಡ. ಈತ ಆಯುಷ್ ಮಹಲ್ ಅಂತ ಒಂದು ಅಲಹಾಬಾದಲ್ಲಿ, ಪ್ರಯಾಗರಾಜ್ ಅಂತೀವಲ್ಲ, ಅಲ್ಲಿ ದೊಡ್ಡದಾದಂಥ ಬಂಗ್ಲೆ, ರಾಜಕುಟುಂಬ ಇರೋದು ವಿ ಪಿ ಸಿಂಗ್ ಅವ್ರದ್ದು, ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಂದರೆ ರಾಜವಂಶ ರಾಜಪೂತ್ರ. ಅಲ್ಲಿ ಆ್ಯಶ್ ಅಂದರೆ ವಿಲಾಸಿ ಜೀವನ ಮಾಡುವಂಥವ್ರದ್ದು ಆ್ಯಶ್ ಮಹಲ್ ಅನ್ನುವಂಥ ಆ್ಯಶ್ ಮಹಲಲ್ಲಿ ಪೇಂಟಿಂಗ್ ಏಂಟಿಂಗ್ ಮಾಡ್ಕೊಂಡು ಇರ್ತಾರೆ. ಅವ್ರನ್ನ ರಾಜೀವ್ ಗಾಂಧಿ ಕರ್ಕೊಂಬರ್ತಾನೆ, ಇಲ್ಲ ಈತನಿಗೆ ಹೇಗಾದರೂ ಮಾಡಿ ನೀವು ಮತ್ತೆ ರಾಜಕಾರಣಕ್ಕೆ ಕರ್ಕೊಂಬನ್ನಿ, ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಅಂತ ಆಕೆ ಕರ್ಕೊಂಬಂದು ಮತ್ತೆ ಸಚಿವರನ್ನ ಮಾಡ್ತಾರೆ. ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಈತ ವಿತ್ತ ಸಚಿವ ಆಗಿರ್ತಾನೆ, ಅದಾದ ಮೇಲೆ ಈತನನ್ನು ರಕ್ಷಣಾ ಸಚಿವನನ್ನಾಗಿ ಮಾಡಲಾಗತ್ತೆ. ಮುಂದೆ ಈ ಮನುಷ್ಯ ಯಾವ ರಾಜೀವ್ ಗಾಂಧಿ ಇಷ್ಟೆಲ್ಲ ಮಾಡಿರ್ತಾರೋ ಆ ರಾಜೀವ್ ಗಾಂಧಿ ವಿರುದ್ಧನೇ ಹೋರಾಟ ಮಾಡಿ ಮುಂದೆ ಈತ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾರೆ. ಅದು ನಿಮ್ಗೆ ಗೊತ್ತಿರೋ ವಿಷಯ. 11 ತಿಂಗಳು ಇರ್ತಾರೆ. ಮಂಡಲ್ ವರದಿ ಅನ್ನುವಂಥ ಜೇನುಗೂಡಿಗೆ ಕೈ ಹಾಕಿ ಇಡೀ ದೇಶದಲ್ಲಿ ಬೆಂಕಿ ಭುಗಿಲಿ ಹೇಳಲಿಕ್ಕೆ ಕಾರಣ ಆಗ್ತಾರೆ. ಇದು ವಿ ಪಿ ಸಿಂಗ್ ಕಥೆ, ಇರಲಿ ಅದನ್ನು ಆ ಕಡೆ ಇಡೋಣ. ಇಲ್ಲಿ ಚಂಬಲ್ ರಾಣಿ ವಿಷಯಕ್ಕೆ ಬರೋಣ. ಚಂಬಲ್ ರಾಣಿ ಅದಾದಮೇಲೆ ಅರ್ಜುನ್ ಸಿಂಗ್, ಯಾವ ವಿ ಪಿ ಸಿಂಗ್ ಈಕೆಗೆ ಶರಣಾಗತಿ ಮಾಡಿಸ್ತೀನಿ ಅಂತ ಮಾಡಿಸ್ಲಿಕ್ಕಾಗಲ್ಲ. ಅರ್ಜುನ್ ಸಿಂಗ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈಕೆ ಶರಣಾಗತಿ ಆಗ್ತಾರೆ. ಶರಣಾಗತಿ ಆಗುವಾಗ ಒಂದಿಷ್ಟು ಕಂಡೀಷನ್ ಹಾಕಿರ್ತಾರೆ. ಏನಂತ, ಮೊದಲೇದಾಗಿ ನನ್ನ ಕೋಳ ಹಾಕಿ ನನ್ನನ್ನು ಕರ್ಕೊಂಡು ಹೋಗಬಾರ್ದು, ನಮ್ಮ ಯಾವ ಸಂಗಡಿಗರನ್ನು ಕರ್ಕೊಂಡು ಹೋಗಬಾರ್ದು, ನನ್ನ ಸೋದರನಿಗೆ ಗೌರ್ಮೆಂಟ್ ಕೆಲಸ ಕೊಡಬೇಕು, ನಮ್ಮನ್ನು ಬೇರೆ ಬೇರೆ ಲಾಕಪ್ಗಳಲ್ಲಿ ಇಡಬಾರ್ದು, ನಮ್ಮನ್ನ ಎಲ್ಲ ಡಕಾಯಿತರನ್ನು ಒಂದೇ ಒಂದು ಜೈಲಿನಲ್ಲಿ ಇಡಬೇಕು, ಮತ್ತು ನಮ್ಮನ್ನು 8 ವರ್ಷಕ್ಕಿಂತ ಜಾಸ್ತಿ ಜೈಲಿನಲ್ಲಿ ಇಡಬಾರ್ದು, ಹೈಯೆಸ್ಟ್ ಅಂದರೆ 8 ವರ್ಷ ನಮ್ಗೆ ಶಿಕ್ಷೆ, ನೀವು ಹಂಗಂತೇಳಿ ಜೀವಾವಧಿ ಶಿಕ್ಷೆ ಎಲ್ಲ ಕೊಡೋಂಗಿಲ್ಲ. ಈ ರೀತಿಯಾಗಿ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಅರ್ಜುನ್ ಸಿಂಗ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲಿ ಈಕೆ ಶರಣಾಗತಿ ಆಗ್ತಾಳೆ. ಮುಂದೆ ಈಕೆ ಮಾತು ಮೀರಿ 11 ವರ್ಷ ಜೈಲು ಶಿಕ್ಷೆ ಮಾಡಲಾಗತ್ತೆ. ಈಕೆ ಮೇಲೆ ಯಾವ ಬಹಮಾಯಿ ಅನ್ನೋದಿದೆಯಲ್ಲ, ಉತ್ತರ ಪ್ರದೇಶದಲ್ಲಿ ಇರುವಂಥವ್ರು, ಅಲ್ಲಿ ಈಕೆ ಠಾಕೂರ್ಗಳನ್ನು ಗುಂಡಿಟ್ಟು ಕೊಂದಿರ್ತಾಳಲ್ಲ ಬಹಿರಂಗವಾಗಿ, ಅಂಥ ಒಂದು 48 ಕೇಸ್ಗಳಿರ್ತಾವೆ ಈಕೆ ಮೇಲೆ, ಲೂಟಿ, ದರೋಡೆ, ಕೊಲೆ, ಸೂಲಿಗೆ, ಈ ರೀತಿ ಅಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡುತ್ತೆ ಈಕೆ ತನ್ನ ಗುಂಪು ಕಟ್ಕೊಂಡು. ಮುಲಾಯಂ ಸಿಂಗ್ ಯಾದವ್ ಯಾವಾಗ ಈಕೆ ಜೈಲಿಂದ ಹೊರಗಡೆ ಬರ್ತಾಳೋ ಈಕೆ ಎಲ್ಲ ಕೇಸ್ಗಳನ್ನು ವಜಾ ಮಾಡಿಬಿಡ್ತಾರೆ. ವಜಾ ಮಾಡಿ ಈಕೆಯನ್ನು 1996 ಸಮಾಜವಾದಿ ಪಾರ್ಟಿಯಿಂದ ಚುನಾವಣೆಗೆ ನಿಲ್ಲಿಸ್ತಾರೆ. ನೋಡಿ ಹೆಂಗಿದೆ, ಒಬ್ಬ ಗ್ಯಾಂಗ್ಸ್ಟರ್, ಒಬ್ಬ ಡಕಾಯಿತಿಯನ್ನು ಸಮಾಜವಾದಿ ಪಾರ್ಟಿಯಿಂದ ಚುನಾವಣೆಗೆ ನಿಲ್ಲಿಸ್ತಾರೆ. ನಿಲ್ಲಿಸಿ 3 ಲಕ್ಷ ಓಟ್ ಬರ್ತವೆ ಈಕೆಗೆ. ಏನಂತ ಪ್ರಪಗಂಡ ಮಾಡ್ತಾರೆ ಅವಾಗ, ಠಾಕೂರ್ ಈ ಮೇಲ್ವರ್ಗದ ವಿರುದ್ಧ ದನಿಯನ್ನೆತ್ತಿದಂಥ ಮಹಿಳೆ, ಹಿಂದುಳಿದ ವರ್ಗದ ಮಹಿಳೆ, ಈಕೆಯನ್ನು ಗೆಲ್ಲಿಸಬೇಕು, ಯಾಕೆಂದರೆ ಸಾಮಾಜಿಕ ನ್ಯಾಯ ಕೊಡಬೇಕು. ಮಾಡಿದವರು ಲಲ್ಲು ಸಿಂಗ್, ಲಲ್ಲಾ ಸಿಂಗ್, ರಾಮ ಸಿಂಗ್ ಅಂತೇಳಿ ಇಬ್ಬರು, ಲಾಲಾ ಸಿಂಗ್, ಶ್ರೀರಾಮ್ ಸಿಂಗ್ ಅನ್ನೋರು. ಇಡೀ ರಾಜಪೂತ್ ಜನಾಂಗದ ಬಗ್ಗೆ, ಠಾಕೂರ್ ಅವರ ಬಗ್ಗೆ ಇಂಥದ್ದೊಂದು ನರೇಟಿವನ್ನು ಸೃಷ್ಟಿ ಮಾಡಲಾಗತ್ತೆ. ಮಾಡಿ ಈಕೆ ಹಿಂದುಳಿದ ವರ್ಗದವರ, ದಲಿತರ, ತಳಸ್ಪರ್ಶಿ ಜನಾಂಗದವರ ನೇತಾರರು ಈಕೆ ಅಂತ ಬಿಂಬಿಸಲಾಗತ್ತೆ. ಬಿಂಬಿಸಿ 1996 ಈಕೆ 3 ಲಕ್ಷ ಮತ ಪಡೆದು 30,000 ಅಂತರಗಳಲ್ಲಿ ಗೆದ್ದು ಸಂಸದೆ ಆಗ್ಬಿಡ್ತಾಳೆ ರೀ. ಮುಂದೆ 1998 ಮತ್ತೆ ಸೋಲ್ತಾಳೆ, ಮತ್ತೆ 1999 ಸಮಾಜವಾದಿ ಪಾರ್ಟಿಯಿಂದ ಇರ್ತಾಳೆ, ಮತ್ತೆ ಗೆಲ್ತಾಳೆ. ಗೆದ್ದ ಸಂದರ್ಭದಲ್ಲಿ ಈಕೆ ಮಿರ್ಜಾಪುರದಲ್ಲಿ ಈಕೆ ನಿಂತದ್ದು. ಈಕೆಯನ್ನು ಮುಂದೆ ಮಾನ್ ಸಿಂಗ್ ಗ್ಯಾಂಗ್ನಲ್ಲಿ ಸೇರಿರ್ತಾಳೆ ಅವಾಗ ಆ ಸಂದರ್ಭದಲ್ಲಿ. ಮುಂದೆ ಈತನನ್ನು ಉಮೇದ್ ಸಿಂಗನ್ನು ಈತ ಈಕೆಯನ್ನು ಮದುವೆ ಆಗಿರ್ತಾನೆ. ದಿಲ್ಲಿಯಲ್ಲಿ 2000 ಬಾರಿಯ ಸಂಸದೆ ಆದರೂ ವಿಲಾಸಿ ಜೀವನ ಮಾಡಿಕೊಂಡು ಸುಖವಾಗಿರ್ತಾಳೆ. ಈಕೆಯನ್ನು ಮುಂದೆ ಶೇರ್ ಸಿಂಗ್ ರಾಣಾ ಎನ್ನುವನು 25 ತಾರೀಕು 2001 ಗುಂಡಿಟ್ಟು ಸಾಯಿಸ್ತಾನೆ. ಕಾರಣ ಏನು ಅಂತಂದರೆ, ಅನಗತ್ಯವಾಗಿ ನೀನು ಠಾಕೂರ್ಗಳ ಮೇಲೆ ಈ ರೀತಿ ಸೇಡನ್ನು ತೀರಿಸ್ಕೊಂಡಿದ್ಯಾ, ಠಾಕೂರ್ ಜನಾಂಗದಿಂದ ನಿನಗೇನಾಗಿದ್ದೆ ಅಲ್ಲ. ಆಕೆಗೆ ಆ್ಯಕ್ಚುಲಿ ಅನ್ಯಾಯ ಆಗಿದ್ದು, ಆಕೆಯ ತಂದೆಯಿಂದ, ಆಕೆಯ ಚಿಕ್ಕಪ್ಪನಿಂದ, ಆಕೆಯ ಗುಂಪಿನಲ್ಲಿದ್ದಂಥ ಶ್ರೀರಾಮ್ ಸಿಂಗ್, ಲಾಲಾ ಸಿಂಗ್ ಅನ್ನುವಂಥ ಡಕಾಯತರಿಂದ, ಅವಳಿಗೆಲ್ಲ ಅನ್ಯಾಯ ಆಗಿ ತನ್ನ ಸುತ್ತಮುತ್ತಲು ಇರೋಂಥ ಜನರಿಂದ ವಿನಃ ಯಾವುದೇ ಒಂದು ಜನಾಂಗದಿಂದ ಅಲ್ಲ, ಯಾವುದೇ ಒಂದು ಸಮುದಾಯದಿಂದ ಅಲ್ಲ. ಇವತ್ತೊಂದು ನರೇಟಿವ್ ಸೃಷ್ಟಿ ಮಾಡಲಾಗತ್ತಲ್ಲ, ಏನಂತ, ಓ ಬಿ ಸಿ ಅವರು ಆಮೇಲೆ ದಲಿತ ವರ್ಗದವರೆಲ್ಲ ಹೇಳೋದೇ, ಮುಂಚಿನ ಕಾಲದಲ್ಲಿ ನೀವು ನಮ್ಮ ಜೊತೆ ಅಸ್ಪೃಶ್ಯತೆ ಮಾಡಿದರೆ ಅದಕ್ಕೆ ನಾವು ನಿಮ್ಮ ಮೇಲೆ ಸೇರ್ತೀವಿ, ಶೋತಾ ಇದ್ದೀವಿ ಅನ್ನುವಂಥ ಒಂದಿಷ್ಟು ಜನ ಇದ್ದಾರೆ. ಯಾರೋ ಯಾವತ್ತೋ ಯಾವುದೋ ಕಾಲದಲ್ಲಿ ಮಾಡಿದಂಥ ಅನಾಚಾರಕ್ಕೆ ಇವತ್ತು ಈಗಿರುವಂಥ ಜನಾಂಗ ಅದನ್ನು ಶಿಕ್ಷೆಯನ್ನು ಅನುಭವಿಸ್ಬೇಕು ಅಂತ ಅಂದರೆ ಎಷ್ಟರ ಮಟ್ಟಿಗೆ ಸರಿ ಇದು ಅಂತ. ಉತ್ತರ ಪ್ರದೇಶದಲ್ಲಿ ಈಗ ಯಾಕೆ ಪುಣ್ಯತಿಥಿಯನ್ನು ಆಚರಿಸ್ತಾ ಇದ್ದಾರೆ, ಏಕೆಂದರೆ ಅಲ್ಲಿ 10 ವಿಧಾನಸಭಾ ಉಪಚುನಾವಣೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ಒಡೆಯಬೇಕು. ಹಿಂದೂ ಧರ್ಮವನ್ನು ಒಡಿಬೇಕು ಅಂತಂದರೆ ಏನು, ಅಲ್ಲಿರುವಂಥ ಹೇಳಿದ್ನಲ್ಲ ಮಲ್ಲಾಹ ಸಮಾಜ ಅಂದು 18% ಇರೋದು, ಫೂಲನ್ ದೇವಿ ಇರುವಂಥ ಜಾತಿ. ಆ ಮಲ್ಲಾಹ ಜನ ಎಲ್ಲ ಫೂಲನ್ ದೇವಿ ಇದನ್ನು ಮಾಡಿಬಿಟ್ರೆ, ಪುಣ್ಯತಿಥಿ ಮಾಡಿದರೆ ಅವ್ರು ನಮ್ಗೆ ಓಟ್ ಹಾಕ್ತಾರಂತೆ. ಅಲ್ಲಿ ನಿಷಾದ್ ಪಾರ್ಟಿ ಅಂತ ಒಂದಿದೆ, ಆ ನಿಷಾದ್ ಸಂಜಯ್ ನಿಷಾದ್ ಅಂತಿದ್ದಾರೆ.
ಆ ನಿಷಾದ್ ಪಾರ್ಟಿಯವರು ನಮಗೆ ಓಟ್ ಹಾಕಿಬಿಡ್ತಾರಂತ ಸಂಜಯ್ ನಿಷಾದ್ ಅಂದ್ಕೊಂಡಿದ್ದು. ಜೊತೆಗೆ ದಲಿತರು 20% ಇದ್ದಾರೆ, ಅವರು 20% ಓಟ್ ಬರುತ್ತೆ. ಈಗ ಹೇಗಾಗಿದೆ ಅಂದರೆ, ಯೋಗಿ ಆದಿತ್ಯನಾಥ್ ಠಾಕೂರ್ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ ಇದ್ದ. ನಾಥ್ ಪರಂಪರೆಯವರು, ನಾವಿಲ್ಲಿ ಒಕ್ಕಲಿಗರು ಅಂತೇವೆ, ಅಲ್ಲಿ ಅವರಿಗೆ ರಾಜಪೂತ್ ಅಂತ ಕರೀತಾರೆ, ಠಾಕೂರ್ಗಳು ಅಂತಾರೆ. ಠಾಕೂರ್ಗಳ ವಿರುದ್ಧ, ಆ ಯೋಗಿ ಆದಿತ್ಯನಾಥ್ ವಿರುದ್ಧ ಇವರನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಇವತ್ತು ಸಮಾಜವಾದಿ ಪಾರ್ಟಿ ಮಾಡ್ತಾ ಇರೋದು. ಇಡೀ ಚುನಾವಣೆ ಇದೆಯಲ್ಲ, ಉತ್ತರ ಪ್ರದೇಶ ಚುನಾವಣೆ, ನಾವೆಲ್ಲ ಹೇಳ್ತೀವಿ ಇಲ್ಲ ನರೇಂದ್ರ ಮೋದಿ ಹಂಗೆ ಮಾಡಿದರು, ನರೇಂದ್ರ ಮೋದಿ ಹಿಂಗೆ ಮಾಡಿದರು, ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅಂತ ಎಲ್ಲ ಹೇಳ್ತೀವಿ. ಇದೆಲ್ಲ ಯಾವುದೂ ಅಲ್ಲ, ಉತ್ತರ ಪ್ರದೇಶದ ವಿಚಾರಕ್ಕೆ ಕೇವಲ ಮತ್ತು ಕೇವಲ ಜಾತಿಯ ಆಧಾರದ ಮೇಲೆ ಚುನಾವಣೆಯನ್ನು ಮಾಡಲಾಯಿತು, ಹಿಂದೂಗಳನ್ನು ಒಡೆಯುವ ಕೆಲಸ ಆಯಿತು, OBC ರಿಸರ್ವೇಷನ್ ರದ್ದಾಗತ್ತೆ ಅಂತ ಏನು ಹೇಳಿದ್ರು, SC/ST ರಿಸರ್ವೇಷನ್ ರದ್ದಾಗತ್ತೆ ಅಂತ ಏನು ರಾಹುಲ್ ಗಾಂಧಿ ಹೇಳಿದ್ರು, ಅದು ಕೆಲಸ ಮಾಡ್ತೀವಿ. ಜೊತೆಗೆ ಅಲ್ಲಿ ಗೆದ್ದಂಥ ವ್ಯಕ್ತಿ ಇದನ್ನಲ್ಲ ಅವಧೇಶ್ ಅಂಥೇಳಿ, ಈ ಅವಧೇಶ್ ಪಾಸಿ ಅನ್ನುವಂಥ ಜನಾಂಗಕ್ಕೆ ಸೇರಿದ ಮನುಷ್ಯ. ಪಾಸಿ ಜನಾಂಗದ ಮತಗಳು ನಿರ್ಣಾಯಕವಾದ ಮತಗಳು. ಅಲ್ಲಿ ಒಬ್ಬ ಬಕ್ರಾ ಇದ್ದಾರೆ, ಸೋತಿರುವಂಥ ವ್ಯಕ್ತಿ ಲಲ್ಲೂ ಸಿಂಗ್ ಅಂತೇಳಿ. ಈ ಲಲ್ಲೂ ಸಿಂಗು ಒಂದು ಮಾತನ್ನು ಹೇಳ್ಕೊಂಡು ಓಡಾಡ್ತಾನೆ, ಏನಂತ, ನಮಗೆ 400 ಸೀಟ್ ಬರಬೇಕು, ಈ ಸಲ ಬಂದೇ ಬರ್ತವೆ, ಬಂದರೆ ನಾವು ಸಂವಿಧಾನವನ್ನು ಬದಲಿ ಮಾಡ್ತೀವಿ. ಒಬ್ಬ ಅಭ್ಯರ್ಥಿ ಈ ರೀತಿ ಮಾತನ್ನು ಆಡಿದರೆ ಯಾವ ಮಟ್ಟಿನ ದುಷ್ಪರಿಣಾಮ ಆಗಬಹುದು ಅನ್ನೋದಕ್ಕೆ ಈ ಫೈಜಾಬಾದ್ ಚುನಾವಣೆಯೇ ಸಾಕ್ಷಿ ಆಗುತ್ತೆ. ಅಯೋಧ್ಯೆ ಚುನಾವಣೆ, ಅಯೋಧ್ಯೆ ಚುನಾವಣೆ ಅಂತಾರಲ್ಲ, ಅಯೋಧ್ಯೆ ಅದಲ್ಲ ಚುನಾವಣೆ, ಅಯೋಧ್ಯೆ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲಿ ಅವಧ್ ಅಂತೇಳಿ. ಆದರೆ ಫೈಜಾಬಾದ್ ಎಲೆಕ್ಷನ್ ಅದು, ಅದರಲ್ಲಿ ಅದೊಂದು ಕಾನ್ಸ್ಟಿಟ್ಯೂನ್ಸಿ ಅಷ್ಟೇ. ಮೇನ್ ನಡೆದದ್ದು ಯಾಕೆ ಅಂತಂದರೆ, ಈ ಪಾಸಿ ಜನಾಂಗ ಏನಿದೆ, ಈ ನಿಷಾದ್ ಅಂತ ಏನಿದ್ದಾರೆ, ಆಮೇಲೆ ಈ ಮಲ್ಲಾಹಗಳಂತ ಏನಿದ್ದಾರೆ, ಅವರೆಲ್ಲರ ಮತಗಳನ್ನು ಸೆಳೆಯುವಲ್ಲಿ ಸಮಾಜವಾದಿ ಪಾರ್ಟಿ ಯಶಸ್ವಿ ಆಯಿತು ಈ ಬಾರಿ ಚುನಾವಣೆ. ಹಿಂದೆ 37 ಸೀಟ್ಗಳು ಅವ್ರು ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಜೊತೆಗೆ ಮುಸಲ್ಮಾನ ಮತಗಳು ಕಾಂಗ್ರೆಸ್ನಿಂದಾಗಿ ಬಂದದ್ದು. ಈಗ ಮತ್ತೆ ಅದೇ ರಾಜಕಾರಣವನ್ನು ಮುಂದುವರಿಸುವಂಥ ಪ್ರಯತ್ನ ನಡೀತಾ ಇದೆ. ಏನಂತ ಹೇಳ್ತಾ ಇದ್ದಾರೆ, 90ರ ದಶಕದಲ್ಲಿ ಒಂದು ಮಾತು ನಡೀತಾ ಇತ್ತು ಉತ್ತರ ಭಾರತದಲ್ಲಿ, ಕಮಂಡಲ್ಸೆ ಮಂಡಲ್ ತಕ್ಕಂಥ, ಅಂದರೆ ಮತ್ತೆ ವಾಪಸ್ ನಾವು ತಳಸ್ಪರ್ಶಿ ಜನಾಂಗದಿಂದ ಈ ದೇಶವನ್ನು ಆಳಬೇಕು ಅನ್ನೋದು. ಅವರು ಆಳುವುದ್ರ ಬಗ್ಗೆ ನಮ್ಮ ಅಭ್ಯಂತರವಲ್ಲ, ಇದನ್ನು ರಾಜಕೀಯ ದಾಳವಾಗಿ ಬಳಸ್ಕೊಂಡು ಎರಡು ಜಾತಿಗಳ ಮಧ್ಯೆ, ಎರಡು ಪಂಗಡಗಳ ಮಧ್ಯೆ, ಎರಡು ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಇವರು, ಅದರ ಬಗ್ಗೆ ನನಗಿರುವಂಥ ಬೇಸರ. ಸಂಚಿಕೆ ಹೇಗಂತ ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.